हाय फ्रेंड्स नमस्कार तुळुनाडु अडुगे चानल गे निमगे स्वागत सुस्वागत फ्रेंड्स इवत्तु नावु ओळ्ळे माडि ओंदु स्पेशल रीतियल्लि ओंदु चिकन बिरियानी अन्नु माडुव चिकन बिरियानी अदक्केल्ल इल्लेल्ल इष्टेल्ल इंग्रेडियंट्स अन्नु तगोंडिद्दीनि इल्लि 1 केजि अष्टु स्किन औट् माडिदंत चिकन इदे बिरियानिगे स्किन औट् माडिद चिकन्ने ओळ्ळेदागुत्तदे ನಂತರ ಒಂದು ಸ್ವಲ್ಪ ಕರಡಿದೆ ಕರಡು ನಮಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕೆ ಕೂಡ ಬೇಕಿದೆ ರೊಟ್ಟಿಗೆ ಆನಂತರ ಮಸಾಲೆ ಒಂದಿಗೆ ಹಾಕಲಿಕ್ಕೆ ಬೇಕು ಒಂದು ನಾಲ್ಕು ಸಣ್ಣ ಗಾತ್ರದ ಟೊಮೆಟೊ ಹಣ್ಣನ್ನು ಈ ರೀತಿ ಜ್ಯೂಸ್ ಮಾಡಿ ಇಟ್ಟಿದ್ದೇನೆ ಟೊಮೆಟೊ ಜ್ಯೂಸ್ ಹಾಕೋದ್ರಿಂದ ಒಳ್ಳೆಯದಾಗ್ತದೆ ಓಕೆ ನಂತರ ತುಪ್ಪ ಇದೆ ತುಪ್ಪ ನಮಗೆ ಬೇಕಾದಷ್ಟೇ ಹಾಕು ನಾವು ಆನಂತರ ಇಲ್ಲಿ ನೋಡಬಹುದು ನೀವು ಧನಿಯಾ ಹುಡಿ ಇದೆ ಧನಿಯಾ ಹುಡಿ ಒಂದು 2 ಚಮಚ ಇದೆ ಆನಂತರ ಬಿರಿಯಾನಿ ಹುಡಿ ಇದೆ ಬಿರಿಯಾನಿ ಹುಡಿ ಒಂದು 3 ಚಮಚ ಇದೆ ಒಂದು ಸ್ವಲ್ಪ ಅರಶಿನ ಹುಡಿ ಇದೆ ಆನಂತರ ಅಚಕಾರದ ಹುಡಿ ಇದೆ ಅಚಕಾರದ ಹುಡಿ 1/2 ಚಮಚ ಇದೆ ನಂತರ ಗರಂ ಮಸಾಲೆ ಹುಡಿ 1 ಚಮಚ ಇದೆ ಇದರಲ್ಲಿ ಓಕೆ ಆನಂತರ ಇಲ್ಲಿ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ ಒಂದು ಸ್ವಲ್ಪ ಸ್ವಲ್ಪ ಇಷ್ಟು ನೋಡಬಹುದು ಇಷ್ಟು ಇದರಲ್ಲಿ ದೊಡ್ಡ ಗಾತ್ರದ ಒಂದು 3-4 ಈರುಳ್ಳಿ ಇದೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗುತ್ತೆ ಬಿರಿಯಾನಿಗೆ ಆನಂತರ 3-4 ಕಾಯಿ ಮೆಣಸು ಇದೆ ಇದನ್ನ ಕೂಡ ಅಷ್ಟೇ ತಗೊಂಡಿದ್ದೇನೆ ಆನಂತರ ಇಲ್ಲಿ ಬಾಸ್ಮತಿ ಅಕ್ಕಿ ಅನ್ನ ತಗೊಂಡಿದೆ 1 ಕೆಜಿ ಅಷ್ಟು ಬಾಸ್ಮತಿ ಅಕ್ಕಿ ಇದೆ ಇದರಲ್ಲಿ ಓಕೆ ನಂತರ ಇಲ್ಲಿ ಸ್ಪೈಸಸ್ ಅನ್ನ ಸ್ಪೈಸಸ್ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ಒಂದು 2 ಎಲೆ ಇದೆ ತುಂಡು ಮಾಡಿ ಇಟ್ಟಿದ್ದೇನೆ ಆನಂತರ ಒಂದು 3 ಚಕ್ಕೆ ಇದೆ ಒಂದು ಇಲ್ಲಿ ಒಂದು 4-5 ಏಲಕ್ಕಿ ಇದೆ ಏಲಕ್ಕಿ ಸ್ವಲ್ಪ ಒಳ್ಳೆದಾಗುತ್ತೆ ಪರಿಮಳಕ್ಕೋಸ್ಕರ ಹಾಕೋದು ಚಕ್ಕೆ ಆನಂತರ ಇಲ್ಲಿ ಲವಂಗ ಇದೆ ಮತ್ತೆ ಇದು ಮರಾಠ ಮೊಗ್ಗು ಅಂತ ಹೇಳ್ತಾರೆ ಬಿರಿಯಾನಿಗೆ ಹಾಕುವಂತದ್ದು ನಂತರ ಸ್ಟಾರ್ ಹೂ ಇಷ್ಟೇ ಹಾಕೋದು ಓಕೆ ಜಾಸ್ತಿ ಏನು ಬೇಡ ಇದಕ್ಕೆ ಇದನ್ನ ಯಾವ ರೀತಿ ಮಾಡೋದಂತ ಪ್ರೋಸೆಸ್ ತಿಳಿಸ್ತೀನಿ ಈಗ ಮೊದಲಿಗೆ ಇಲ್ಲಿ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡುವ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಇದರಲ್ಲಿ ಒಂದು ಸ್ವಲ್ಪ ಕರಡನ್ನು ಇದಕ್ಕೆ ತಗೊಳ್ತೀನಿ ನಾನು ಆನಂತರ ಒಂದು ಸ್ವಲ್ಪ ಕರಿಮೆಣಸು ಮೆಣಸಿನ ಹುಡಿಯನ್ನು ತಗೊಳ್ತೀನಿ ಆನಂತರ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ಇಷ್ಟು ಒಂದು ಸ್ವಲ್ಪ ಅರಶಿನ ಹುಡಿಯನ್ನು ಕೂಡ ಹಾಕ್ತೀನಿ ಇದಕ್ಕೆ ಒಳ್ಳೆ ಮಾಡಿ ಮ್ಯಾರಿನೇಟ್ ಮಾಡುವ ಇದನ್ನು ಓಕೆ ಫ್ರೆಂಡ್ಸ್ ಇವತ್ತು ನಾವು ಸ್ಪೆಷಲ್ ಆಗಿ ಒಂದು ಬಿಸಾಲೆಯಲ್ಲಿ ಬಿರಿಯಾನಿಯನ್ನು ಮಾಡ್ತಾ ಇದ್ದೇವೆ ಬಿಸಾಲೆ ಮಣ್ಣಿನ ಬಿಸಾಲೆಯಲ್ಲಿ ಈಗ ಮಣ್ಣಿನ ಬಿಸಾಲೆಯನ್ನು ಒಲೆ ಮೇಲೆ ಇಟ್ಟಿದ್ದೇವೆ ಈಗ ನಾವು ಎಲ್ಲ ಸ್ಪೈಸಸ್ ಅನ್ನು ನೋಡ್ಬೋದು ಅಲ್ಲಿ ಈಗ ಮೊದಲನೇದಾಗಿ ಎಣ್ಣೆ ಹಾಕ್ತೇವೆ ಈ ಎಣ್ಣೆ ಹಾಕಿದ ನಂತರ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇವೆ ತುಪ್ಪ ಹಾಕಿದ ನಂತರ ಈಗ ನಾವು ಸ್ಪೈಸಸ್ ಅನ್ನು ಆ್ಯಡ್ ಮಾಡಲಿಕ್ಕಿದೆ ಇದಕ್ಕೆ ನಾವು ತಗೊಂಡಿರುವಂಥ ಎಲ್ಲ ಸ್ಪೈಸಸ್ ಅನ್ನು ಆ್ಯಡ್ ಮಾಡಲಿಕ್ಕಿದೆ ಇದಕ್ಕೆ ಗರಂ ಮಸಾಲೆಯನ್ನು ತಗೊಂಡಿರೋ ಗರಂ ಮಸಾಲೆಯನ್ನು ಎಲ್ಲ ಆ್ಯಡ್ ಮಾಡಿ ಒಳ್ಳೆ ಮಾಡಿ ಸ್ವಲ್ಪ ಮಿಕ್ಸ್ ಕೊಡುವ ಅದಕ್ಕೆ ಈಗ ನಮ್ಮ ಮಸಾಲೆ ಇಲ್ಲಿ ಕಾಯಿತ ಬಂದ ಹಾಗೆ ನಾವು ಈರುಳ್ಳಿ ಮತ್ತು ಮೆಣಸನ್ನು ಒಟ್ಟಿಗೆ ಇಲ್ಲಿ ಆ್ಯಡ್ ಮಾಡುವ ಎಲ್ಲ ನಾವು ತಗೊಂಡಿರುವಂಥ ಎಲ್ಲ ಈರುಳ್ಳಿಯನ್ನು ಮತ್ತು ಮೆಣಸನ್ನು ಒಳ್ಳೆ ಆ್ಯಡ್ ಮಾಡಬೇಕು ಇಲ್ಲಿ ಆ್ಯಡ್ ಮಾಡಿ ಒಳ್ಳೆ ಒಳ್ಳೆ ಹುರಿಬೇಕು ಕೆಂಪಗಾಗುವವರೆಗೆ ಹುರಿಬೇಕು ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಬೇಕು ಈರುಳ್ಳಿ ಓಕೆ ಫ್ರೆಂಡ್ಸ್ ಈಗ ನಾವು ಈರುಳ್ಳಿ ಇಲ್ಲಿ ಒಳ್ಳೆ ಬೆಂದಿದೆ ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡುವ ಒಂದು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ ಅದಕ್ಕೆ ಆವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರಿಸಲಿರಲಿಲ್ಲ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈರುಳ್ಳಿ ಒಳ್ಳೆ ಫ್ರೈ ಆದ ನಂತರ ಆ್ಯಡ್ ಮಾಡಬೇಕು ಓಕೆ ಫ್ರೆಂಡ್ಸ್ ನಾವೀಗ ಟೊಮೆಟೊ ಜ್ಯೂಸನ್ನು ಇಲ್ಲಿ ಆ್ಯಡ್ ಮಾಡುವ ಟೊಮೆಟೊ ಜ್ಯೂಸ್ ನಾವು ಮಾಡಿಟ್ಟಿದ್ದಂದು ಒಂದು 3-4 ಟೊಮೆಟೊನ ಒಳ್ಳೆ ಜ್ಯೂಸ್ ಮಾಡಿ ಇಟ್ಟಿದ್ದೇವೆ ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೇವೆ ಅದಕ್ಕೆ ಆ್ಯಡ್ ಮಾಡಿ ಒಳ್ಳೆ ಒಂದು ಮಿಕ್ಸ್ ಆಗಲಿ ಮಿಕ್ಸ್ ಆಗಿ ಸ್ವಲ್ಪ ಟೊಮೆಟೊ ಹಸಿ ವಾಸನೆ ಹೋದ ನಂತರ ಬಾಕಿ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡುವ ನಾವು ಹೊಸದಾಗಿ ಒಂದು ಬಿಸಾಲೆಯನ್ನು ತಗೊಂಡಿದ್ದೇವೆ ಆ ಬಿಸಾಲೆಯಲ್ಲಿ ಈಗ ಫಸ್ಟ್ ನಾವು ಮಾಡುವಂಥ ಬಿರಿಯಾನಿ ಇದು ಬೇರೆ ಯಾವುದೇ ಐಟಮ್ ಮಾಡಲಿಲ್ಲ ಈಗ ಮೊದಲನೇದಾಗಿ ನಾವು ಬಿರಿಯಾನಿಯನ್ನೇ ಮಾಡ್ತಾ ಇದ್ದೇವೆ ಇದರಲ್ಲಿ ನೋಡುವ ಯಾವ ರೀತಿ ಆಗುತ್ತೆ ಅಂತ ನೋಡುವಂಥ ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ ಅಷ್ಟೇ ಈ ನಮ್ಮ ಮಣ್ಣಿನ ಬಿಸಾಲೆಯಲ್ಲಿ ಬಿರಿಯಾನಿ ಭಾಳ ಟೇಸ್ಟ್ ಆಗುತ್ತೆ ಅಂತ ಗೊತ್ತು ನಮಗೆ ಓಕೆ ಫ್ರೆಂಡ್ಸ್ ಈಗ ನಾವು ತಗೊಂಡಿರುವ ಎಲ್ಲ ಮಸಾಲೆಯನ್ನು ಇಲ್ಲಿ ಆ್ಯಡ್ ಮಾಡುವ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಉಳ್ಕೊಂಡಿರುವಂಥ ಮೊಸರು ಒಂದು ಸ್ವಲ್ಪ ಕಾಲು ಭಾಗದಷ್ಟು ಮ್ಯಾರಿನೇಟಿಗೆ ಹಾಕಿದ್ದೇವೆ ಆನಂತರ ಒಂದು 3/4 ಭಾಗದಷ್ಟು ಇಲ್ಲಿ ಇಟ್ಟಿದ್ದೇವೆ ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೇವೆ ಆ್ಯಡ್ ಮಾಡಿದ ನಂತರ
ಆ ಮಸಾಲೆಯೊಟ್ಟಿಗೆ ಒಳ್ಳೆ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಈ ರೀತಿ ಮಿಕ್ಸ್ ಮಾಡಬೇಕು ಸರ್ಕಾರವಾಗಿ ಸೂಪರ್ ಆಗುತ್ತೆ ಈ ರೀತಿ ಬಿರಿಯಾನಿ ಮಾಡಿದ್ರೆ ಸರಿ ಫ್ರೆಂಡ್ಸ್ ನಾವು ತಗೊಂಡಿರುವಂತ ಎಲ್ಲ ಸೊಪ್ಪನ್ನು ಇಲ್ಲಿ ಆಡ್ ಮಾಡುವ ನಾವು ಮಿಕ್ಸ್ ತಗೊಂಡಿರುವಂತ ಸೊಪ್ಪು ಎಲ್ಲ ಇಲ್ಲಿ ಆಡ್ ಮಾಡಿ ಒಳ್ಳೆ ಮಿಕ್ಸ್ ಕೊಡುವ ಒಂದ ಸಾರಿ ಮಿಕ್ಸ್ ಕೊಟ್ಟ ನಂತರ ಒಂದು ಸ್ವಲ್ಪ ಬೇಯಿಸಿ ಆನಂತರ ಚಿಕನ್ ಆಡ್ ಮಾಡಿಬಿಡುವ ಕೆಲವರು ಸೊಪ್ಪನ್ನು ಜ್ಯೂಸ್ ಮಾಡಿ ಹಾಕ್ತಾರೆ ನಾವು ಇಲ್ಲಿ ಟೊಮ್ಯಾಟೋನ ಜ್ಯೂಸ್ ಮಾಡಿ ಹಾಕಿದೆ ಟೊಮ್ಯಾಟೋ ಜ್ಯೂಸ್ ಮಾಡಿ ಹಾಕೋದ್ರಿಂದ ಬಾರಿ ಒಂದು ಒಳ್ಳೆದಾಗುತ್ತೆ ಅದು ಫ್ಲಾಸ್ ಆಗಿ ಮಾಂಸಕ್ಕೆಲ್ಲ ಒಳ್ಳೆ ಹಿಡಿತದೆ ಅದನಂತರ ಒಳ್ಳೆ ಮಾಡಿ ಒಂದು ಸ್ವಲ್ಪ ಬೆಂದ ನಂತರ ನಾವು ಅದಕ್ಕೆ ಮಾಂಸವನ್ನು ಆ್ಯಡ್ ಮಾಡುವ ಓಕೆ ಫ್ರೆಂಡ್ಸ್ ನಾವು ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತ ಎಲ್ಲ ಮಾಂಸವನ್ನು ಇದಕ್ಕೆ ಆ್ಯಡ್ ಮಾಡುವ ಎಲ್ಲ ಮಾಂಸವನ್ನು ಇಲ್ಲಿ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಬೇಯಿಸುವ ಈ ನಮ್ಮ ನಾವು ಹಾಕಿರುವಂತ ಮಸಾಲೆ ಎಲ್ಲ ಈ ಮಾಂಸದೊಟ್ಟಿಗೆ ಒಳ್ಳೆ ಬೇಯಬೇಕು ನಂತರ ನಾವು ಅಕ್ಕಿಯನ್ನು ಆ್ಯಡ್ ಮಾಡುವ ಇದಕ್ಕೆ ಎಸ್ ನೀವು ನೋಡ್ಬೋದು ಸೂಪರ್ ಆಗಿದೆ ಸೊಪ್ಪು ಎಲ್ಲ ಹಸಿರು ಹಸಿರು ಆದ ಸೊಪ್ಪು ಎಲ್ಲ ಕಾಣಲಿಕ್ಕೆ ಸಿಗ್ತದೆ ಇದರಲ್ಲಿ ಓಕೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಗ್ರೇವಿ ಒಳ್ಳೆ ಬೆಂದಿದೆ ನೀವು ನೋಡ್ಬೋದು ಒಳ್ಳೆ ಇದಕ್ಕೆ ಮಸಾಲೆಗೆಲ್ಲ ಹಿಡಿತ ಆಗಿದೆ ಮಾಂಸ ಜೊತೆ ಈಗ ನಾವು ಇದಕ್ಕೆ ರೈಸನ್ನು ಆ್ಯಡ್ ಮಾಡುವ ನಾವು ರೈಸನ್ನು ಆ್ಯಡ್ ಮಾಡಿ ಅದರ ಒಟ್ಟಿಗೆ ಅಂದರೆ ಚಿಕನ್ ಒಟ್ಟಿಗೆ ಬೇಯಿಸುವ ಅಕ್ಕಿಯನ್ನು ಆ್ಯಡ್ ಮಾಡಿ ಚಿಕನ್ ಒಟ್ಟಿಗೆ ಅಕ್ಕಿಯನ್ನು ಬೇಯಿಸುವ ಒಳ್ಳೆ ಮಾಡಿ ಕೆಲವರು ಏನು ಮಾಡ್ತಾರೆ ಅಕ್ಕಿ ರೈಸನ್ನು ಸಪ್ರೇಟ್ ಮಾಡಿಟ್ಟು ಇಲ್ಲಿ ಆ್ಯಡ್ ಮಾಡ್ತಾರೆ ಆದರೆ ಇದು ಅದರ ಚಿಕನ್ ಒಟ್ಟಿಗೆ ಬೆಂದರೆ ಒಳ್ಳೆ ರುಚಿ ಟೇಸ್ಟ್ ಬರುತ್ತೆ ಇದು ಈಗ ಒಂದು ಸ್ವಲ್ಪ ನೀರನ್ನು ಹಾಕಿ ಒಳ್ಳೆ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕೀಗ ಇದು ಒಳ್ಳೆ ಮಾಂಸದ ಜೊತೆ ಮಿಕ್ಸ್ ಆಗಬೇಕು ಓಕೆ ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡುವ ಒಂದು ಸ್ವಲ್ಪ ಅಂದರೆ ಈ ನಮ್ಮ ಚಿಕನಿಗಿಂತ ಒಂದು ಸ್ವಲ್ಪ ಮೇಲೆ ನಿಂತರೆ ಸಾಕು ನೀರು ಜಾಸ್ತಿ ನೀರು ಹಾಕಿದರೆ ಬೆಂದು ಹೋಗುತ್ತೆ ಇಷ್ಟು ನೀರು ಹಾಕಿಟ್ಟಿದ್ದೇವೆ ನಾವು ಈಗ ಇದು ಒಳ್ಳೆ ಮಾಡಿ ಬೆಂದ ನಂತರ ನಾವು ಇದಕ್ಕೆ ಇದಕ್ಕೆ ಒಂದು ದಮ್ಮನ್ನು ಆ್ಯಡ್ ಮಾಡುವ ಓಕೆ ಫ್ರೆಂಡ್ಸ್ ಇಲ್ಲಿ ನೀರೆಲ್ಲ ಇದಾಗಿದೆ ಆರಿ ಹೋಗಿದೆ ಈಗ ನಾವು ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಒಳ್ಳೆ ಮಾಡಿ ಸ್ವಲ್ಪ ದಮ್ಮನ್ನು ಆ್ಯಡ್ ಮಾಡುವ ಇದಕ್ಕೆ ಕೆಂಡ ಎಲ್ಲ ತೆಗಿಬೇಕು ಈ ರೀತಿ ಕೆಂಡ ಎಲ್ಲ ನಾವು ಹೊರಗೆ ತೆಗೆದಿಟ್ಟಿದ್ದೇವೆ ಈಗ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ತೇವೆ ಇಷ್ಟು ತುಪ್ಪವನ್ನು ಹಾಕಿದ ನಂತರ ನಾವು ಇದಕ್ಕೆ ಬಾಯಿ ಮುಚ್ಚಳವನ್ನು ಈ ರೀತಿ ಉಲ್ಟ ಹಾಕಿ ಇದರ ಮೇಲೆಲ್ಲ ಕೆಂಡವನ್ನು ಆ್ಯಡ್ ಮಾಡ್ತೇವೆ ಈ ರೀತಿ ಮೇಲ್ಗಡೆ ಕೆಂಡವನ್ನು ಹಾಕಬೇಕು ಎಲ್ಲ ಕೆಂಡವನ್ನು ಈ ರೀತಿ ಸ್ವಲ್ಪ ಹರಡಬೇಕು ಒಳ್ಳೆ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಲೆಯಲ್ಲಿ ಸ್ವಲ್ಪ ಕೆಂಡ ಇಟ್ಟಿದ್ದೇವೆ ಅಷ್ಟೇ ಮತ್ತೆ ಮೇಲ್ಗಡೆಯಿಂದ ನಾವು ಕೆಂಡ ಹಾಕಿದ್ದೇವೆ ಈ ರೀತಿ ಮೇಲ್ಗಡೆಯಿಂದ ಕೆಂಡ ಹಾಕಬೇಕು ಕೆಳಗಡೆಯಿಂದ ಜಾಸ್ತಿ ಕೆಂಡ ಇಲ್ಲ ಸ್ವಲ್ಪ ಕೆಂಡ ಇಟ್ಟಿದ್ದೇವೆ ಅಷ್ಟೇ ಇದರಲ್ಲಿ ಇದು ಒಂದು ಸಾಧಾರಣ ಒಂದು ಈಗ ಇಟ್ಟಿದ್ದೇವೆ ಒಂದು 20 ನಿಮಿಷ ಇಡಬೇಕು ಸರಿಯಾಗಿ ಟೈಮ್ ನೋಡಿ ಇಟ್ಕೊಳ್ಳಿ ಬರಬ್ಬರಿ ಒಂದು 20 ನಿಮಿಷ ಈ ರೀತಿ ನಮ್ಮ ಒಂದು ದಮ್ಮಲ್ಲಿ ಇಡಬೇಕಿದು ಸಿಮ್ಮಲ್ಲಿ ಓಕೆ ಆನಂತರ ತೆಗೆದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ ಓಕೆ ಯಸ್ ಫ್ರೆಂಡ್ಸ್ ಈಗ ನಾವು ತೆಗೆಯುವ ಇದನ್ನ ನಾವು ನಮ್ಮ ಬಿರಿಯಾನಿಯನ್ನು ತೆಗೆಯುವ ಯಾವ ರೀತಿ ಆಗಿದೆ ಅಂತ ನೋಡುವ ಎಸ್ ಸೂಪರ್ ಆಗಿ ಬಂದಿದೆ ನಮ್ಮ ಬಿರಿಯಾನಿ ಇಲ್ಲಿ ನೋಡ್ಬೋದು ಎಸ್ ಫ್ರೆಂಡ್ಸ್ ಒಳ್ಳೆ ಮಸಾಲೆ ಜೊತೆ ಬ್ಲೆಂಡ್ ಆಗಿದೆ ನೀವು ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ನಾವು ಮಣ್ಣಿನ ಮಡಿಕೆ ಮಣ್ಣಿನ ಬಿಸಲೆಯಲ್ಲಿ ಮಾಡಿರುವಂಥ ಬಿರಿಯಾನಿ ಈ ಅಕ್ಕಿ ಜೊತೆ ರೈಸನ್ನು ಬೇಯಿಸೋದ್ರಿಂದ ಒಳ್ಳೆ ಟೇಸ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ರೀತಿಯ ಒಂದು ಬಿರಿಯಾನಿಯನ್ನು ನೀವು ಮನೆಯಲ್ಲಿ ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ ಅದೇ ರೀತಿ ನಮ್ಮ ಒಂದು ಬಿರಿಯಾನಿ ಇಷ್ಟು ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ತುಳುವಾಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ
ಅದೇ ರೀತಿ ಸಬ್ಸ್ಕ್ರಿಪ್ಷನ್ ಮಾಡಿದ ನಂತರ ಅದರ ಬದಿಯಲ್ಲಿ ಕೊಟ್ಟಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಈ ರೀತಿ ಒಂದು ಬಿರಿಯಾನಿಯನ್ನು ನೀವು ಮಾಡಿ ಸೂಪರ್ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ವಂದೇ ಮಾತರಂ